ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರುದ್ರೇಶ್ ನನಗದೆ ನನ್ನ ಏನು ಬೇಕಾದ್ರೂ ಒಂದೇಟು ಒಡೆಯೋ ಅಧಿಕಾರ ಅದೇ ಬೆಳೆಸೋ ಅಧಿಕಾರ ಒಳ್ಳೆ ದಾರಿ ಮಾರ್ಗ ಎಲ್ಲ ಇವರಿಗೆ ಸ್ವತಂತ್ರ ಸಂಪೂರ್ಣ ಅದೇ ನಮ್ಮ ರುದ್ರೇಶ್ ಅವರಿಗೆ. ಹಾಗಾಗಿ ಗುಣಮುಖರಾದರೂ ಇದು ಇನ್ನೂ ಮುಂದೆ ಹೋಗ್ತಾ 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 ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕನಕಪುರ ತಾಲೂಕು ಎಲ್ಲ ತಾಲೂಕಲ್ಲಿರ್ಬೋದು ಅಭಿವೃದ್ಧಿ ಪಡಿಸ್ತಾರೆ. ಕೆಲವರೆಲ್ಲ ಗೊತ್ತಲ್ಲ ರಾಜಕಾರಣಿ ಅಂತಂದರೆ ಪಿತೃಗಳಿರೋದು ದೊಡ್ಡ ದೊಡ್ಡ ಮಾಡ್ದಲ್ಲ ಹೈಕಮಾಂಡ್ ಮಾಡ್ದಲ್ಲೆಲ್ಲ. ಆದರೆ ಇವ್ರ ಸತ್ಯ ಏನು, ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಪಂಚಾಯತಿಲಿ ಪ್ರತಿಯೊಂದು ಬುಟ್ ಮತದಲ್ಲಿ ಇವತ್ತೇನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಉಟ್ಕೊಂಡಿದ್ದಾನೆ ಅಂದರೆ ಅದು ನಮ್ಮ ರುದ್ರೇಶಣ್ಣ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅವತ್ತು ಬಿ ಜೆ ಪಿನೇ ಇರಲ್ಲ ನಮ್ಮ ಗ್ರಾಮದಲ್ಲಿ. ಕೊಳ್ಳನಹಳ್ಳಿ ಗ್ರಾಮ ಪಂಚಾಯತಿ, ರಾಮಸಾಗರ, ದಾಸೇಗೊಂದೊಡ್ಡಿ, ಎರಳ್ಳಿ, ಸಿಂಧ್ಯಾಪುರ, ಚಿಕ್ಕಮುತ್ತಿನ ದೊಡ್ಡಿ ಅಂತ ಗ್ರಾಮ ಇತ್ತು. 5 ಗ್ರಾಮದಲ್ಲಿ 435 ಓಟ್ ಇತ್ತು. ಆ ಗ್ರಾಮದಲ್ಲಿ ಜೆ ಡಿ ಎಸ್ ಬಿಟ್ಟರೆ ಕಾಂಗ್ರೆಸ್ಸು ಇಲ್ಲ, ಬಿ ಜೆ ಪಿ ಅಂತೂ ಒಂದಿದ್ದಿರಲಿಲ್ಲ. ಮೊನ್ನೆ ಅಂಥ ಸಂದರ್ಭದಲ್ಲಿ 230 ಓಟ್ ಹಾಕ್ಸಿದ್ದೀನಿ, 110 ಓಟ್ ಹಾಕ್ಸಿದ್ದೀನಿ. ಕೆಲವರೆಲ್ಲ ಎಂ ಪಿಗೆ ಎಮ್ ಎಲ್ ಎ ಯಾರು ಯಾರು ಯಾರನ್ನ ನೋಡಿ ನಾನು ಓಟ್ ಹಾಕ್ಸಿದ್ರೆ ನಮ್ಮ ರುದ್ರೇಶಣ್ಣನಿಂದ ನೋಡಿ ನಾನು ಓಟ್ ಹಾಕ್ಸಿದ್ದು. ಬೇರೆ ಯಾರಿಂದನೋ ನಾನು ನೋಡ್ಕೊಂಡು ಓಟ. ಇವತ್ತು ಅಷ್ಟೇ ಏನು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಿದೆ, ನಮ್ಮ ರುದ್ರೇಶಣ್ಣರು ಬಂದು ನಮ್ಮ ಪಂಚಾಯತಿಗಳ ಕ್ಯಾನ್ವಾಸ್ ಬಂದು ಅವ್ರ ಜವಾಬ್ದಾರಿ ಕೊಟ್ಟರೆ ನಾವೆಲ್ಲ ಮುಂದೆ ಹೋಗ್ತೀವಿ. ಅವ್ರ ಜವಾಬ್ದಾರಿ ಕೊಟ್ಟಿಲ್ಲ ಬೇರೆ ಯಾರೋ ಬರ್ತಾರೆ ಅಂದರೆ ಒಂದೊಟ್ಟು ಸಹ ಕಷ್ಟ ಆಯ್ತದೆ. ಯಾಕಂದರೆ ಮೀಟಿಗಳು ಬೇಕು, ಮೀಟಿ ಇಲ್ಲ ಅಂತ ಇವತ್ತು ಯಾರೋ ಬರ್ತಾರೆ ಓಟ್ ಹಾಕ್ಸ್ಕೊಂತಾರೆ ಹೋಗ್ತಾರೆ. ನಾವು ನಾಳೆ ಕಷ್ಟ ಬಂದಾಗ ನಾವು ಯಾರ ಹತ್ರ ಹೋಗೋಕ್ಕಾಗುತ್ತೆ? ಹಾಗಾಗಿ ನನ್ನ ಓಟ್ ಏನಾದರೂ ಬಿ ಜೆ ಪಿಗೆ ಹಾಕ್ತೀನಿ, ಅದರಲ್ಲಿ ಎಲ್ಡೊಂದು ಮಾತಿಲ್ಲ. ಆದರೆ ನನ್ನನ್ನು ನಂಬ್ಕೊಂಡು ಬರ್ತಕ್ಕಂಥ ಕಾರ್ಯಕರ್ತರಿಗೆ ನಾನೇನಾದರೂ ಮಾಡಬೇಕು ನಾಳೆ ದಿನ ಅವ್ರು ತೊಂದರೆ ಆದಾಗ ಅಂದಾಗ ನನಗೆ ಮೀಟಿಗೆ ಬೇಕಲ್ಲ ನಮ್ಮ ಬಾಸು, ನಮ್ಮ ರುದ್ರೇಶಣ್ಣರು. ಹಾಗಾಗಿ ನಮ್ಮ ರುದ್ರೇಶಣ್ಣರ ಜವಾಬ್ದಾರಿ ತಗೊಂಡ್ರೆ ರಾಮನಗರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪ್ರತಿಯೊಂದು ಬೂತಲ್ಲಿ ನಾನು ಅಬ್ಸರ್ವ್ ಮಾಡ್ತಾರೆ. ಯಾಕೆ ದಿನನಿತ್ಯ ಜನಸಂಪರ್ಕದಲ್ಲಿ ಜನ ಒಂದು ಒಡನಾಟದಲ್ಲಿ ಇರೋ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 5-6 ಸೀಟ್ ಗೆಲ್ಸ್ಕೊತೀವಿ. ಪ್ರತಿಯೊಂದು ಆರೋಳಿ ಹೋಬಳಿ, ಮರಳೋಡಿ ಹೋಬಳಿ, ನಮ್ಮ ಕೆಲವೊಂದು ಪಂಚಾಯತಿಗಳಲ್ಲಿ, ರಾಮನಗರ ಜಿಲ್ಲೆಗೆ ನಾನು ಹೇಳ್ತಿಲ್ಲ, ನಮ್ಮ ಹೋಬಳಿ 2 ಹೋಬಳಿ ಸೀಮಿತವಾಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ಮುಂದೆ ಯಾರೇ ನಮ್ಮ ರಾಮನಗರ ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂತಾರೆ ಅಂಥವ್ರು ಕೈ ಮುಗಿದು ನಮ್ಮವೆಲ್ಲ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ. ನಮ್ಮ ರುದ್ರೇಶಣ್ಣರಿಗೆ ಜವಾಬ್ದಾರಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ 2 ತಾಲೂಕಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಆಗ್ತಾರೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನ, ಯಾವುದೇ ಕಣಕು ಇಲ್ಲ. 2 ಎಮ್ ಎಲ್ ಎ ಗೆದ್ದೇ ಗೆಲ್ತಾರೆ ನಮ್ಮ ರುದ್ರೇಶಣ್ಣರ ಒಂದು ಇದರಲ್ಲಿದ್ದರೆ. ಅಂದರೆ ನನಗೆ ದೇವರು, ನಮ್ಮ ರುದ್ರೇಶಣ್ಣ ಅಂದರೆ ನನಗೆ ಪ್ರಾಣ. ನನ್ನ ಮನೆ ದೇವತೆ ಕಬ್ಬಾಳಮ್ಮ ಶಿವಪಾರ್ವತಿ ಹೆಂಗಿಷ್ಟನೋ ನಮ್ಮ ರುದ್ರೇಶಣ್ಣ ಅದೇ ಥರ ನಾನು ಪ್ರಾಣ ಹೋಗೋ ತನಕನೂ ನಿಯತ್ತಾಗಿರ್ತೀನಿ. ಅವ್ರಿಗೆ ಇವತ್ತು ಈ ಪೋಸ್ಟಿಂಗ್ ಇದಕ್ಕಿಂತ ಮುಂಚೆ ಯಾವತ್ತೂ ಆಗಬೇಕಾಗಿತ್ತು. ಆ ಟೈಮಲ್ಲಿ ಏನು ನಮ್ಮ ರುದ್ರೇಶಣ್ಣ ಟೈಮ್ ಹೆಂಗಿತ್ತೋ ಏನೋ ಗೊತ್ತಿಲ್ಲ. ಅವ್ರ ಪೋಸ್ಟಿಂಗ್ ಆಗಬೇಕು ಅನ್ನೋ ಟೈಮಲ್ಲೆಲ್ಲ ಏನಾದರೂ ಒಂದು ಸಮಸ್ಯೆ. ಏನು ಸಮಸ್ಯೆ, ಇನ್ನೇನು ಪೋಸ್ಟಿಂಗ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಕೊರೋನಾ ಸ್ಟಾರ್ಟ್ ಆಗೋಯ್ತು. ಕೊರೋನಾ ಇನ್ನೇನು ಮುಗಿತಾ ಇದೆ ಅನ್ನೋ ಟೈಮ್ ಅಷ್ಟೊತ್ತಿಗೆ ನಮ್ಮ ರುದ್ರೇಶಣ್ಣರು ಏನು ಮಾಡಿದ್ರು, ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಯಾರೇ ಆಗಲಿ ಕೊರೋನಾ ಟೈಮಲ್ಲೂ ಸಹ ಪಾಪ ಒಬ್ಬರಿಗೆ ನೋಯಿಸೋಕ್ಕೆ ಇಷ್ಟಪಡ್ತಿರಲಿಲ್ಲ. ಯಾರು ಬಂದ್ರೂ ಕಾಮನ್ ಆಗಿ ಮಾತಾಡ್ಸೋರು. ಅದು ಮಹಾಮಾರಿ ಅನ್ನೋದು ಒಂದು ಕೆಟ್ಟ ಒಂದು ರೋಗ ಯಾವ ಮಟ್ಟಕ್ಕೆ ನಮ್ಮ ರುದ್ರೇಶಣ್ಣರಿಗೆ ಬಂತೋ ಗೊತ್ತಿಲ್ಲ, ಬಂತು. ಆ ಟೈಮಲ್ಲಿ ನಮಗೆಲ್ಲ ಪ್ರಾಣ ಹೋದಂಗೆ ಆಯಿತು. ಯಾಕೆಂದರೆ ನನ್ನಂಥವ್ರನ್ನ ಸಾವಿರಾರು ಜನಕ್ಕೆ ಸಹಕಾರ ಮಾಡಿರ್ತಕ್ಕಂಥವ್ರು ನಮ್ಮ ರುದ್ರೇಶಣ್ಣರು. ನನಗೊಬ್ಬನಿಗೆ ಅಂತಲ್ಲ, ಸಾವಿರಾರು ಜನಕ್ಕೆ. ಯಾವುದೇ ಒಂದು ಜಾತಿ ಭೇದ ಪಕ್ಷ ಎಷ್ಟೋ ಜನಕ್ಕೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ಸವ್ರು ಬಂದು ಕೆಲಸ ಮಾಡಿಸ್ಕೊಂಡೋದವ್ರೆ, ಜೆ ಡಿ ಎಸ್ಸವ್ರು ಬಂದು ಕೆಲಸ ಮಾಡಿಸ್ಕೊಂಡೋಗಿದ್ದಾರೆ. ಮುಖ್ಯವಾಗಿ ಬಿ ಜೆ ಪಿಲಂತೂ ನಮ್ಮ ರುದ್ರೇಶಣ್ಣ ನಂಬಿರೋರು ಎಲ್ಲರಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ. ಒಬ್ಬರು ನಾನು ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋರು ಯಾರೂ ಇಲ್ಲ. ನಾನು ಸೇರಿಕೊಂಡು ನನಗೆ ಜಾಸ್ತಿನೇ ಮಾಡಿಕೊಟ್ಟವ್ರೆ ಕೆಲಸ, ಯಾಕಂದರೆ ನನ್ನ ಮನೆಗಿನ ಎಲ್ಲ ನಾನು ಕೊಟ್ಕೊಟ್ಟವ್ರೆ. ಆ ಟೈಮಲ್ಲಿ ನನಗೆ ಭಾಳ ದುಃಖ ತಡೆಯೋಕ್ಕಾಗಲಿಲ್ಲ. ದುಡ್ಡು ಮಾಡಬೇಕು ಅಂದರೆ ಯಾವತ್ತೂ ಎಷ್ಟೋ ದುಡ್ಡು ಮಾಡಿಬಿಡೋರು. ಯಾಕಂದರೆ ನಮ್ಮ ಸಿ ಎಮ್ ಸಾಹೇಬ್ರತ್ರ ಅಷ್ಟು ಆಪ್ತರಾಗಿ ಅವ್ರು ದುಡ್ಡು ಮಾಡೋಕ್ಕೆ ಬಂದವರಲ್ಲ, ಪಕ್ಷ ಕಟ್ಟಕ್ಕೆ ಬಂದಿರೋರು ನಮ್ಮ ರಾಮನಗರ ಜಿಲ್ಲೆಗೆ ಪಕ್ಷಕ್ಕಾಗಿ. ಅವತ್ತಿನ ಕಾಲದಲ್ಲೇ ರಾಮನಗರ ಜಿಲ್ಲೆಯಲ್ಲಿ ಏನೊಂದು 27,000 ಓಟ್ ತಗೊಂಡವ್ರೆ ಅಂದರೆ ಅದು ಗಿನ್ನಿಸ್ ದಾಖಲೆ ರಾಮನಗರ ಜಿಲ್ಲೆಯಲ್ಲಿ. ಜೆ ಡಿ ಎಸ್ ಅಂತ ಭದ್ರಕೋಟೆಯಲ್ಲಿ ಛಿದ್ರಿ ಮಾಡಿ 27,000 ಓಟ್ ತಗೊಂಡವ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ಪಂಚಾಯತಿಲಿ ಬರೀ ಜೆ ಡಿ ಎಸ್ಸೇ ಇತ್ತು. ಅಂಥ ಪಂಚಾಯತಿಲಿ ಗ್ರಾಮದಲ್ಲಿ 135 ಓಟು, 210 ಓಟ್ ತಗೊಂಡಿದ್ದೀವಿ ಹಳ್ಳೀಲಿ. ಫಸ್ಟು ನಾವು ಬೇಕಾಗಿರೋದು ಡಿಲ್ಲಿ ರಾಜಕೀಯ ಅಲ್ಲ ಸರ್, ಹಳ್ಳಿ ರಾಜಕೀಯ ಮಾಡಬೇಕು. ಹಳ್ಳೀಲಿ ಏನು ರಾಜಕೀಯ ಮಾಡ್ತೀವಿ, ಹಳ್ಳೀಲಿ ಹೆಂಗೆ ನಾವು ಕಟ್ತೀವಿ? ಇವತ್ತು ಒಬ್ಬ ಕಾರ್ಯಕರ್ತ ಎಷ್ಟು ಕಷ್ಟಪಡ್ತಾನೆ, ಕಾಲು ಮುಗಿತಾನೆ, ಕೈ ಮುಗಿತಾನೆ, ಒಂದು ಓಟ್ ಹಾಕ್ಸೋಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಅಂದ್ಬಿಟ್ಟು ಹಾಕ್ಸಿರೋರು ಮಾತ್ರ ನಮ್ಮಂಥವ್ರಿಗೆ ಗೊತ್ತು. ಎಲ್ಲೋ ಕುತ್ಕೊಂಡು ಮಾತಾಡೋ ಅವ್ರಿಗೇನು ಗೊತ್ತಿರ್ತದೆ? ಹೋಗ್ತಾರೆ, ಸೋ ಕೊಡ್ತಾರೆ, ಸೋ ಹೋಗಿ ಮಾತಾಡ್ತಾರೆ, ಅದೆಲ್ಲ ಏನು ತೋರಿಸ್ಕೋಬಾರ್ದು. ಬೇರೆಯವ್ರ ಕಡೆಯಿಂದ ಅವ್ರಿಗೆ ಗೊತ್ತಾಗಬೇಕು ನಾವು ಎಷ್ಟು ನಿಷ್ಠೆಯಿಂದ ಇದ್ದೀವಿ, ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದೀವಿ ಅನ್ನೋದನ್ನು. ನಾವಾಗ ನಾವು ಹೋಗ್ಬಿಟ್ಟು ಇದು ಮಾಡ್ಕೊಳ್ಳೋದಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರುದ್ರೇಶಣ್ಣನಿಗೆ ಇನ್ನೂ ದೊಡ್ಡ ಒಂದು ಜವಾಬ್ದಾರಿ ಕೊಡಲಿ ಅಂತ ನಮ್ಮ ಸರ್ಕಾರಕ್ಕೆ, ನನ್ನ ಕಡೆಯಿಂದ ನಮ್ಮ ಭೋವಿ ಜನಾಂಗದ ಜನತೆಯ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ, ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.